ಯಾರು ಹಲೋ ಯಾರು ಸರ್ ನಮಸ್ತೆ ಏನೋ ಹನ್ನೊಂದ್ ಗಂಟೇಲಿ ಹನ್ನೊಂದು ಕಾಲ್ ಫೋನ್ ಮಾಡ್ತೀರಿನಾ ಯಾರು ಕಲ್ಸಿದ್ ನಿಮ್ಗೆ ಇವೆಲ್ಲ ಆಹ್ ಸರ್ ನಿಮ್ಗ ಅಭ್ಯಂತರಲ್ಲಾ ಅಂದ್ರ ಬೆಳಿಗ್ಗೆ ಬೆಳಿಗ್ಗೆ ಮಾತಾಡೋದಿಲ್ಲ ನಾಳೆ ಬೆಳಿಗ್ಗೆ ಮೇಲೆ ನಂಬಿಕೆನ ಹಂಗಿಲ್ಲ ಮಾತಾಡ್ಬಿಡ ನನಗ್ ಗೊತ್ತಿಲ್ಲ ಬೆಳಗಿಂದ ನನಗೆ ಗೊತ್ತಿಲ್ಲ ಅದಕ್ಕೆ ನಿಂಗೆ ಕೇಳಿದೆ ಹ್ಮ್ ಹೇಳು ಸರ್ ನನ್ನ ಹೆಸರು ಮುಂಜುನಾಥ್ ಅಂತಂದ ಏನ್ ಬೇಕೋ ನೀವ್ ಬೇಕು ಏನಕ್ಕೆ ಗೊತ್ತಿಲ್ಲ ಏನ್ ಬೇಕೋ ನಿನ್ಗೆ ವಿಷಯಕ್ಕೆ ಬರೋ ಕತೆ ಅಯ್ಯೋ ಸರ್ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ನಿಮ್ ಜೊತೆಗೆ ನಾನು ಮಾತಾಡಿದ್ದೆ ಹೌದಾ ಏನಕ್ಕೆ ನನ್ಗೆ ಗೊತ್ತಿಲ್ಲ ಗೊತ್ತಿಲ್ದೆ ಇದ್ರೆ ಇಟ್ಬಿಡು ಬೇಗ ಮಾತಾಡಲ್ಲ ಸರ್ ಬೆಳಗ್ಗೆನು ಬೇಡ ರಾತ್ರಿನೂ ಬೇಡ ಇಡಲೆ ಆ ಸರ ನೀವ್ ಬೇರೆ ಅರೆ ಹೇಳೋ ವಿಷಯ ಏನ್ ಬೇಕು ನಿಂಗ ನಾವ ಏನೋ ಕೇಳ್ಬೇಕಂತ ಮಾ ಮಾತಾಡ್ತೀನಿ ಸರ್ ಹೇಳು ಆಹ್ ಹೆಂಗ್ ಕೇಳ್ಬೇಕಂತ ಅರ್ಥ ಆಗತ್ತಲ್ಲ ಹೆಂಗಾದ್ರು ಕೇಳಪ್ಪ ಅಲ್ಲ ನನ್ಗ ಏನೋ ಖುಷಿ ಆಗತ್ತದ ಆ ಇವತ್ ನೀವು ಎರಡ್ ಸಾವಿರದ ಹಬ್ಬರ ಮಾತಾಡಿದ್ದು ನೀವು ಏನೋ ಅಂತೀರಿ ನಾ ನೀವ್ ನೀವ್ ಹೇಳ್ರಿ ಸರ್ ಸ್ವತಃ ನೀವೇ ಹೇಳಿದ್ರಿ ನನ್ಗ ಆಹ್ ಫೇಸ್ಬುಕ್ ಫಾಲೋ ಮಾಡ್ರಿ ನೀವು ನನಗ ಅಂತಂದ್ರೆ ಹಾ ಅವಾಗ ತುಂಬಾ ಮೂರ್ಖ ಈ ಶತಮೂರ್ಖ ಆಗಿದ್ದ ಸಹಸ್ರ ಮೂರ್ಖ ಆಗಿದ್ದಾನೆ ಅವಾಗ ನಾವು ನಿಮ್ಗಿಂತ ಮೂರ್ಖರು ನೀವು ಆ ಮೂರ್ಖನ ಮಾತನ್ನ ಕೇಳಿ ನಾವು ಈಗ ನೀವು ಮೂರ್ಖರು ನಾವು ಶತಮೂರ್ಖರು ಏ ಎರಡ್ ಸಾವಿರದ ಹದ್ಮೂರಲ್ಲಿ ಮೂರ್ಖನ ಮಾತು ಇರ್ಲಿಲ್ವ ಕತ್ತೆ ಇದ್ದಿಲ್ಲ ಇದ್ದಿದ್ದಿಲ್ಲ ಸರ್ ನಾನು ಅವಾಗ ಯಾವ್ದೋ ಇದನ್ನು ಓದಿದ್ದೆ ನಾನು ಫಸ್ಟ್ ಕೃತಿ ಸರ್ ಗಗನಗೋಚರಿ ವಸುಂಧರ ಗಗನಗೋಚರಿ ವಸುಂಧರ ಎಸ್ ಸರ್ ಅದರ ಬಗ್ಗೆ ಮಾತಾಡ್ಬೇಕಂತ ನೀವು ಫೋನ್ ಹಚ್ಚಿದ್ದಾರೆ ಎರಡ್ ಸಾವಿರದ ಹದಿಮೂರಲ್ಲಿ ಇವಾಗ ಹೇಳ್ತೀಯಾ ಬೇಗ ನನಗೆ ಲೇಟ್ ಆಗ್ತದೆ ಸರ್ ಏ ಸರಿ ಸರ್ ಸರಿ ಸರ್ ಒಂದು ಒಂದು ನಿಮಿಷ ಏನೋ ನನ್ನ ನನ್ನ ನನಗೇನೋ ಭಾಳ ಇದು ಮನಸ್ಸಿಗೆ ತಾಪ ಆಗ್ತದೆ ಕೇ ಕೇಳ್ಬೇಕಂತ ನಿಮ್ಗೆ ಫೋನ್ ಹಚ್ಚಿದೆ ಸರ್ ಬೇಡ ಬೇಡ ಇವತ್ತು ಇವತ್ತು ಏನೋ ಕೇಳ ಕೇಳ ಇಟ್ಟ ಮೇಲೆ ಬ್ಲಾಕ್ ಮಾಡ್ತಾ ಇದೀನಿ ಮತ್ತೆ ನಿಯಂತ್ರ ಮಾತಾಡಲ್ಲ ಅದಕ್ಕೆ ಏನ್ ಕೇಳಿದ್ಯಾ ಈ ಫೋನ್ ಅಲ್ಲೇ ಕೇಳಿ ಸರ್ ನಮ್ಮ ಒಂದೇ ಒಂದ್ ಮಾತು ಮಗಳು ಮಂಗಳವಾರ ಹುಟ್ಟಿದ್ದು ಮಗನು ಮಂಗಳವಾರ ಹುಟ್ಟಿದ್ದು ಅದ ಯಾಕೋ ನನಗ ಒಂಥರ ನನಗೇನ ಇದು ಭಯ ಇಲ್ಲ ಇದು ಇದು ಸಮಾಜ ನನಗೇನೋ ಇದು ಹಂಗ ಹಿಂಗ ಅಂತಂದ ಹೇಳತ್ತಾರ ನನಗೆ ಇದುವರೆಗೂ ಮಂಗಳವಾರಕ್ಕೂ ಗುರುವಾರಕ್ಕೂ ಡಿಫ್ರೆನ್ಸೇ ಗೊತ್ತಾಗಿಲ್ಲ ಯಾಕೆ ಅಂದ್ರೆ ಎರಡು ಒಂದೇ ತರ ಇರುತ್ತೆ ಎರಡರಲ್ಲೂ ಸನ್ರೈಸ್ ಆಗುತ್ತೆ ಎರಡರಲ್ಲೂ ಸನ್ಸೆಟ್ ಆಗುತ್ತೆ ಈ ಮಂಗಳವಾರಕ್ಕೂ ಡಿಫ್ ಇವಾಗ ನಿನ್ಗೆ ಒಂದು ಜೈಲಲ್ಲಿ ಒಂದು ವಾರ ಇಟ್ ಒಂದು ಹದ್ನೈದ್ ಇಪ್ಪತ್ತು ದಿವಸ ಇಟ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಟೀಚೆ ಇಟ್ಬಿಟ್ಟು ಕಣ್ಣು ತೆಗೆದು ಇವತ್ತೇನು ವಾರ ಅಂದ್ರೆ ಕ್ಯಾಲೆಂಡರ್ ಇಲ್ಲಿ ಅಂತ ಕೇಳ್ತೀಯ ಅಂದ್ರೆ ಈ ವಾರ ಏನು ಇವಾಗ ದೋಸೆ ಎದುರುಗಡೆ ಇಟ್ರೆ ಇದು ದೋಸೆ ಅಂತೀಯಾ ರೊಟ್ಟಿ ಎದುರುಗಡೆ ಇಟ್ರೆ ರೊಟ್ಟಿ ಅಂತೀಯಾ ಈ ಮಂಗಳವಾರ ನಿಂಗ ಕಣ್ಣ ಹಿಡಿಯೋದ ಗೊತ್ತಾಗ್ತಿಲ್ವ ನಂಗೆ ಸರ್ ನಾನು ನಿಮ್ಮಷ್ಟ ನಿಮ್ಮಷ್ಟೇ ಸತಮೂರ್ಖ ನಾವ ನನಗ ಏನೋ ಗೊತ್ತಿಲ್ಲ ನಾನು ನಾನು ಏನೋ ಇದು ಏನೋ ಅಲ್ಪ ಸ್ವಲ್ಪ ಏನೋ ಅದು ವಿಷ್ಣು ಏ ಏನ್ ನಿಂಗೆ ಇವೆಲ್ಲಾ ಮಾತಾಡ್ಬೇಡ ಏನದು ಅಂದ್ರೆ ಅದು ಜ್ಯೋತಿಷ್ಯದ ಊಹನ ಸಿದ್ಧಾಂತದ ಸಮಯವನ್ನ ಭಾಗಿಸಿರುವಂತಹ ಭಾಗಗಳು ಅಂತ ಒಂದು ದಿವಸಕ್ಕೆ ಇಪ್ಪತ್ನಾಲ್ಕು ಹೋರೆಗಳಿರುತ್ತೆ ಸರಿಯಾಗಿ ಕೇಳಿಸ್ಕೊ ಸರ್ ಆ ಭಾನುವಾರದ ಬೆಳಗ್ಗೆಯಿಂದ ಆ ಹೋರೆಗಳನ್ನ ಇಪ್ಪತ್ನಾಲ್ಕು ಹೋರೆಗಳನ್ನ ಏಳು ವಾರಗಳು ಏಳು ಗ್ರಹಗಳ ರೀತಿಯಾಗಿ ವಿಭಜಿಸಿಕೊಂಡು ಹೋಗಿದ್ದಾರೆ ಭಾನುವಾರದ ಬೆಳೆ ಸೂರ್ಯೋದಯದ ನಂತರದ ಒಂದು ಗಂಟೆಗೆ ಒಂದು ಹೋರೆ ಅಂತಾರೆ ಹೋರೆ ಅಂದ್ರೆ ಒಂದು ಹವರ್ ಅಂತ ಹೋರೆಯಿಂದಾನೇ ಹವರ್ ಬಂದಿದ್ದು ಆ ಹೋರಾತ್ರ ಅಂದ್ರೆ ದಿನಮಾನ ಅಂತಾರೆ ಆ ತೆಗೆದ್ರೆ ತ್ರಾ ತೆಗೆದ್ರೆ ಮಧ್ಯದಲ್ಲಿ ಹೋರಾ ಆಗತ್ತೆ ಆ ಹೋರಾ ಇಂಗ್ಲಿಷ್ ಅಲ್ಲಿ ಗ್ರೀಸ್ ಅಂಡ್ ಲ್ಯಾಟಿನ್ ಅಲ್ಲಿ ಹಾರ ಆಯ್ತು ಇಂಗ್ಲಿಷ್ ಅಲ್ಲಿ ಹೋರಾ ಆಯ್ತು ಈ ಹೋರ ಭಾನುವಾರದ ಆರಂಭದ ಹೊರ ಬೆಳಗ್ಗೆ ಸೂರ್ಯೋದಯ ಆದ್ಮೇಲೆ ಕರೆಕ್ಟ್ ಆಗಿ ಒಂದು ಗಂಟೆ ಅದನ್ನ ಭಾನುಹೋರ ಅಂತಾರೆ ಅದಾದ ನಂತರ ಇನ್ನೊಂದು ಗ್ರಹ ಬರುತ್ತೆ ಶನಿಹೋರ ಮತ್ತೆ ಗುರು ಗುರುಹೋರ ಮಂಗಳ ಹೋರ ಹೀಗೆ ಭೂಮಿಗೆ ಹತ್ತಿರ ದೂರ ಹೇಗಿದೆಯೋ ಆ ರೀತಿ ಹೋರಗಳನ್ನ ಪೋಣಿಸ್ಕೊಂಡು ಹೋಗಿದ್ದಾರೆ ಹಾರದಲ್ಲಿ ಈ ಹೂವಿನ ಹಾರ ಅಂತ ಬರುತ್ತಲ್ಲ ಈ ಹಾರವನ್ನ ಹೊರ ಇಂದ ಬಂದ ಪದಾನೇ ಅದು ಹಾರ ಅಂದ್ರೆ ಈ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಾನುವಿಂದ ಶುರುವಾದದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆರು ಗಂಟೆ ಕರೆಕ್ಟ್ ಆಗಿ ಚಂದ್ರನ ಹೊರ ಶುರುವಾಗತ್ತೆ ಅದಕ್ಕೆ ನಿಮ್ ಮುಂದಿನ ದಿನಾನ ಸೋಮವಾರ ಅಂತಾರೆ ಮತ್ತೆ ಮಾತಾಡ್ಬೇಡ ಇದ್ರ ನಡುವೆ ನಾನು ಈ ಸರ್ ಅನ್ನೋ ಪದ ತೆಗೆದು ಗುರುಗಳೇ ಅನ್ಬೋದ ಗುರುಗಳೇ ಅನ್ಬಾರ್ದು ಮೂರ್ಖ ಅಂದಿದೆಯಲ್ಲ ಅನ್ನು ಅದನ್ನೇ ನಿಮ್ಗಿಂತ ಶತಮೂರ್ಖ ನಾನು ಶತಮೂರ್ಖ ಓಕೆ ಏಕಮೂರ್ಖ ಅಂತೇಳು ನಾನ್ ಶತಮೂರ್ಖ ಅಂತೀನಿ ನಿನ್ನ ಹಾ ಅದಕ್ಕೆ ಅಂದ್ರೆ ಕಾಲ್ ಮುರಿತೀನಿ ಕತ್ತೆ ಇವಾಗ ಟಾಪಿಕ್ ಚೇಂಜ್ ಮಾಡ್ತಾ ಇದೀಯಾ ಇಲ್ಲ 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 ಹೀಗೆ ಮುಂದಿನ ದಿನ ಸೋಮವಾರದ ಮುಂದಿನ ದಿನ ಬೆಳಗ್ಗೆ ಹಿಂಗೇ ಪೋಣಿಸ್ಕೊಂಡೋದಾಗ ಹೊರಗಳು ಸೋಮವಾರದ ಬೆಳಗ್ಗೆ ಮಂಗಳವಾರದ ಬೆಳಿಗ್ಗೆ ಮಂಗಳ ಬರುತ್ತೆ ಹೊರ ಆ ಮಂಗಳದಿಂದ ಆರಂಭ ಆಗಿರೋದ್ರಿಂದ ಅದನ್ನ ಮಂಗಳಹೋರ ಅಂದ್ರೆ ಅಷ್ಟೇ ವಿನಃ ಆ ಹೋರದಿಂದನೇ ಪದದ ಬಂದಿದ್ದು ವಾರ ಅಂತ ಮಂಗಳ ಹೋರ ಮಂಗಳವಾರ ಮಂಗಳ ಹೋರದಿಂದ ಆಗಿರುವ ಹೋರೆಗಳ ಪೋಣಿಕೆಯನ್ನ ಹಾರ ಅಂತ ಕರೆದ್ರು ವಾರ ಅಂತ ಕರೆದ್ರು ಆ ವಾರ ಏಳು ವಾರಗಳು ಬರುತ್ತೆ ಏಳು ವಾರಗಳು ಏಳ್ ನಾಲ್ಕು ಇಪ್ಪತ್ತೆಂಟು ಅಂದ್ರೆ ಚಂದ್ರನ ಒಂದು ಸಂಪೂರ್ಣ ವೃತ್ತ ಮೂವತ್ತು ಸೂರ್ಯನ ವೃತ್ತ ಹೀಗೆ ಜ್ಯೋತಿಷದ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಇವತ್ತು ಮಂಗಳವಾರ ವಿನಃ ನಮ್ಮ ಕಣ್ಣಿಗಾಗ್ಲಿ ನಮ್ಮ ಭಾವನೆಗಾಗ್ಲಿ ನಮ್ಮ ದಿನನಿತ್ಯದ ಚರ್ಯೆಗಾಗ್ಲಿ ಯಾವ ಡಿಫ್ರೆನ್ಸ್ ಇರೋದಿಲ್ಲ ಒಂದು ಅನುಸಂಧಾನ ಭಗವಂತನ ಅನುಸಂಧಾನ ನೀನು ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ಮಂಗಳವಾರ ಅವ್ರು ಅಷ್ಟೇ ವಿನಃ ಅದೇ ಅದು ಒಳ್ಳೆಯದಲ್ಲ ಕೆಟ್ಟ ಕಾಲ್ ಮುರಿದಾಕ್ ಬಿಡ್ತೀನಿ ಕತ್ತೆ ಇವತ್ತು ಇಟ್ಬಿಡ್ತೀನಿ ನಾನು ಫೋನ್ ನಿಂದು ಬ್ಲಾಕ್ ಮಾಡ್ಬಿಡ್ತೀನಿ ಇನ್ನಂತ ಮೂಡ್ ನಂಬಿಕೆಗಳು ನನ್ಗೆ ಇಷ್ಟ ಆಗಲ್ಲ ಇಬ್ಬರು ಕಲಾಕೃತಿಗಳಾಗ್ತಾರೆ ನಿನ್ನ ಮಕ್ಕಳಿಬ್ರು ಇಬ್ರು ತುಂಬಾ ಜ್ಞಾನಿಗಳಾಗ್ತಾರೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಹಸ್ತಂ ತಮ್ಮಂಗಳಂ ಪ್ರಣಮಾಮ್ಯಹಂ ಈ ಜಗತ್ತಲ್ಲಿ ವಿದ್ಯುತ್ ಇದ್ರೆ ಅದು ಮಂಗಳದಿಂದ ಧರಣಿಯಿಂದ ಹುಟ್ಟಿ ಬಂದ ಮಗುವದು ಮಂಗಳ ಧರಣಿ ಗರ್ಭ ಸಂಭೂತಂ ಧರಣಿಯ ಗರ್ಭದಿಂದ ಹುಟ್ಟಿ ಬಂದದ್ದೇ ಮಂಗಳ ಗ್ರಹ ಸರ್ ನನ್ನ ಜೀವನ ಪಾವನ ಏನ ಕತ್ತೆ ಪಾವನ ನನ್ನ ಜೀವನ ಅಂತ ಅಲ್ಲ ನಿಮ್ಮ ಬಾಯಿಂದ ಆ ಶ್ಲೋಕ ಕೇಳಿ ನನ್ನ ಈ ಬಲದೇವಿಂದ ಆ ಈ ಶ್ಲೋಕ ನನ್ನ ದೇವದೊಳ್ಗೆ ಹೋಗ್ತಲ್ಲ ಅದು ನನ್ನ ಪಾವನಾ ಜೀವನದ ಆಯ್ತು ಆ ಮಂಗಳವಾರದಲ್ಲಿ ಹುಟ್ಟಿರೋದಕ್ಕೆ ನೀನು ಆ ಮಂಗಳಿಗೆ ಸತತವಾಗಿ ನಮಸ್ಕರಿಸ್ಬೇಕು ಅವರಿಬ್ರು ಏನ್ ಕೆಲಸ ಮಾಡ್ತಿ ಹೇಳು ಕತ್ತೆ ಕೆ ಎಸ್ ಆರ್ ಸಿ ಮೆಕ್ಯಾನಿಕ್ ಹಾ ಇವಾಗ ಒಡಿಲ್ಲ ನಿನ್ಗೆ ಎದುರುಗಡೆ ಇದ್ರೆ ಹೆಂಗ್ ಬೀಳ್ತಿತ್ತು ಗೊತ್ತ ನಿನಗೆ ಮೆಕ್ಯಾನಿಕ್ ಅಂದ್ರೆ ಏನ್ ಗೊತ್ತೇನೋ ಮಂಗಳ ನಾವು ಕತ್ತೆ ಮಾರ್ಷಲ್ ಅಂದ್ರೆ ಮಂಗಳ ಮಾರ್ಸ್ ಅಂದ್ರೆ ಮಂಗಳ ಮೆಕ್ಯಾನಿಕಲ್ ಎಂ ಎಂ ಅಂತ ಎಂ ಇಂದ ಶುರುವಾಗಿದ್ದೆ ಮಾರ್ಸ್ ಮಾರ್ಸಿನ ಕೆಲಸಾನೇ ಟೆಕ್ನಿಕ್ ನಿನ್ಗೆ ಈ ಮಾರ್ಸ್ ನಿನ್ನ ಮಗನಿಗೆ ಡಿ ಎನ್ ಎ ಒಂದೇ ಅಲ್ಲ ನಿನ್ನ ಮಗನಿಗೆ ಮಂಗಳದ ವಾರ ಹುಟ್ಟದೆ ಅವನು ಶನಿವಾರ ಹುಟ್ಟಕ್ಕೆ ಹೆಂಗ್ ಸಾಧ್ಯ ಕತ್ತೆ ನಿನ್ನ ಮಗಳಾದ್ರೆ ಆದ್ರೆ ಮಾಡ್ತಾ ಇರೋದೆ ಮಂಗಳದ ಕೆಲಸ ನಿನ್ ಮಂಗಳದ ಕೆಲಸ ಮಾಡೋ ನಿನಗೆ ಪ್ರಾಮಾಣಿಕವಾಗಿ ನೀನು ಕೆಲಸ ಮಾಡ್ತೀಯಾ ಅನ್ನೋದಕ್ಕೆ ಉದಾಹರಣೆನೆ ಇದು ಇಬ್ಬರು ಮಕ್ಕಳು ನಿನ್ನ ವೃತ್ತಿಪರವಾಗಿ ಹುಟ್ಟಿದ್ದಾರೆ ಮಂಗಳವಾರ ಅಂದ್ರೆ ಇಬ್ರು ಹೈಲಿ ಟ್ಯಾಲೆಂಟೆಡ್ ಇಂಜಿನಿಯರ್ಸ್ ಆಗ್ತಾವ್ರಿ ಇದರ ನಡುವೆ ಒಂದ್ ಒಂದೇ ಒಂದ್ ಒಂದೇ ಒಂದ್ ಪ್ರಶ್ನೆ ಹೋಗಲ್ಲೇ ಹೋಗ ತೃಪ್ತಿ ಇಲ್ಲ ಜನಾಂಗ ನಿಮ್ದು ಇಲ್ಲ ಇಲ್ಲ ನಾ ತೃಪ್ತಿ ಇಲ್ಲ ನಾನು ಆ ರಾಮನ್ನ ನೆನಸ್ಕೊಂಡ ನಾ ನನ್ ಮಗನಿಗೆ ಒಂದ್ ಹೆಸರಿಟ್ಟಿದ್ದೆ ಅದ ಇವತ್ತ ಯಾಕೋ ನನಗ ಒಂದ್ ಸ್ವಲ್ಪ ವೈಬ್ರೇಷನ್ ಕಾಣಿಸ್ತಾ ಇದೆ ಏನ ಹೇಳು ಅದಕ್ಕ ಜನ್ಮನಾಮ ಜನ್ಮ ಅದನ್ನ ಜನ್ಮನಾಮನ್ನ ಜನ್ಮ ಈಗ ನಾನು ಹೆಸರು ಕರಿತಾ ಇದ್ದೀನಿ ಏಯ್ ಹೇಳೋ ಬೇಗ ನೀನು ಇಡ್ತಿನ ಫೋನ್ ನನಗೆ ಸಾಕಾಗಿದೆ ಬೇಗ ಹೆಸರು ಹೇಳೋ ಕತೆ ಅದು ಜನ್ಮನಾಮ ಕ ಅಂತ ದೊಡ್ಡ ಕದ ಹೋಗೋ ಬಂದಿತ್ತು ಕನ್ನಡ ಪುರಾಣಗಳು ಹೇಳಬೇಡ ಕತೆ ಹೆಸರು ಹೇಳ್ತೀಯಾ ಇಡ್ಲ ಫೋನ್ ಕುಶವಂತ ರಘುರಾಮ ಅಂತ ನನ್ನ ಮಗ ಹೆಸರು ಕುಶವಂತ ರಘುರಾಮ್ ಕುಶವಂತ ರಘುರಾಮ ಇಷ್ಟನಾಗಿದೆ ಮಗ ಹೆಸರು ಸ್ಪೂರ್ತಿ ಸ್ಪೂರ್ತಿ ಒಟ್ಟೆಗೆ ಏನ್ ತಿಂತೀಯೋ ಪಾಪ ಇಷ್ಟ ಇಷ್ಟು ಪವಿತ್ರವಾದ ಹೆಸರಿಟ್ಟು ಮತ್ತೆ ಚೇಂಜ್ ಮಾಡಿ ಕಣಿ ಕೇಳಿ ನಿನ್ನಂತ ನಿನ್ನಲ್ಲಿ ಏನೋ ಹೆಂಗೋ ಬದುಕ್ತಾ ಇದ್ರೆ ನಿಮ್ ಮನೆಯವ್ರಿ ಅನ್ನೋದೇ ಇಲ್ವಲ್ಲ ನೀನು ಸರ್ ಸಂತೋಷವಾಗಿದ್ದೀನಿ ಸಂತೋಷವಾಗಿದ್ದಾಗ ನಿಮ್ ನಿಮ್ ಜೊತೆಗೆ ನಾನು ಬಯಸ್ಕೊಂಡು ಇವಾಗ ನಾನು ಹೇಳ್ತಾ ಇದ್ ಕೇಳೋ ಇನ್ನೊಂದು ಪದ ಮಾತಾಡಿದ್ರೆ ನಂಗೆ ಇರಿಟೇಟ್ ಆಗ್ತದೆ ನೀನು ಇಷ್ಟು ಪವಿತ್ರವಾದ ಹೆಸರಿಟ್ಟು ಮತ್ತೆ ಕಣಿ ಕೇಳ್ತೇನೆ ನನ್ನ ಹತ್ರ ಇಡ್ಲಾ ತೆಗೀಲ ಅಂತ ಇಡಲೇ ಟೈಮ್ ಪಾಸ್ ಮಾಡ್ಬೇಡ ಇಡು